ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹುಳಿಯನ್ನ ಅಥವಾ ಹುಳಿ ಚಿತ್ರಾನ್ನ ಅಥವಾ ಹುಣಸೆಹಣ್ಣು ಚಿತ್ರಾನ್ನ. ಇದು ತುಂಬಾ ಒಳ್ಳೆ ರೆಸಿಪಿ. ನಾನು ಕೂಡ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಒಂದ್ಸತಿ ಮಾಡಿ ನೋಡಿ, ಆಮೇಲೆ ಯಾವಾಗಲೂ ನೀವು ಇದೇ ರೀತಿ ಮಾಡ್ತೀರಾ. ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಹುಳಿಯನ್ನ ಅಥವಾ ಹುಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹುಳಿಯನ್ನ ಮಾಡ್ಕೊಳ್ಳೋಕೆ ಫಸ್ಟ್ ಸ್ಟೆಪ್ಪು ರುಬ್ಬಾಕೋ ಮಸಾಲ ತಯಾರಿ ಮಾಡ್ಕೊಂಬಿಡೋಣ. ಇದು ತಯಾರಿ ಮಾಡಿಕೊಂಡ್ರೆ ಮಾಡೋದು ತುಂಬಾ ಸುಲಭ. ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ಸುಮಾರು 7 ರಿಂದ 8 ಅಷ್ಟಿದೆ. ನೀವು ಬೇಕಾದರೆ ಮಕ್ಕಳು ತಿನ್ನಂಗಿದ್ರೆ ಖಾರ ಕೂಡ ಕಮ್ಮಿ ಮಾಡ್ಕೋಬೋದು, ಕಡಿಮೆ ಸೇರಿಸ್ಬೋದು. ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಖಾರ ಎಲ್ಲ ಚೆನ್ನಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಹಸಿ ತೆಂಗಿನ ತುರಿ, ಇದು ಸುಮಾರು 1-4 ರಿಂದ 5 ಟೇಬಲ್ ಸ್ಪೂನ್ವರೆಗಿದೆ. ಸಣ್ಣ ತೆಂಗಿನಕಾಯಲ್ಲಿ 1/4 ಬಟ್ಲಷ್ಟು ಇದನ್ನು ತುರಿದಿಟ್ಟಿದ್ದೀನಿ. ಇದು ಹುಣಸೆಹಣ್ಣು, ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನಾನು ಇದನ್ನು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾರು ಬೀಜ ಏನಾದರೂ ಗಲೀಜಿದ್ರೆ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ನೀರಲ್ಲಿ ನೆನೆಸಿ. ಹುಳಿ ಮುಂದಾಗಿದ್ರೆ ಹುಳಿ ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ಬೆಲ್ಲ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟಿದೆ. ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಹಸಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಮುಂದಾಗಿ ಹಾಕಿದೀವಿ, ಹುಳಿ ಕೂಡ ಜಾಸ್ತಿ ಇರುತ್ತೆ. ಅದೆಲ್ಲ ಕರೆಕ್ಟಾಗಿ ಟೇಸ್ಟ್ ಹೊಂದ್ಕೋಬೇಕನ್ನಂಗಿದ್ರೆ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಜೀರಿಗೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನಾನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಹುಳಿ ಅನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು. ಮೊದಲಿಗೆ ಪ್ಯಾನ್ ಇಟ್ಕೊಳ್ಳಿ, ಅಥವಾ ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಆ ಪಾತ್ರೆ ಇಟ್ಕೊಳ್ಳಿ. ಪ್ಯಾನ್ ಕಾದ ನಂತರ ಎಣ್ಣೆ ನಾನು ಸುಮಾರು 1-3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಸಾಸಿವೆ ಚಿಟಪಟ ಅಂದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಎರಡೂ 1/2 ಚಮಚದಷ್ಟು ತಗೊಂಡಿದ್ದೀನಿ. ಆಮೇಲೆ ಕಡಲೆ ಬೀಜ, ಇದು 1 ಟೇಬಲ್ ಸ್ಪೂನ್ ಅಷ್ಟಿದೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಮೂರೂ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ. ಈಗ ಕಡಲೆ ಬೀಜ ಎಲ್ಲ ಕೆಂಪಾಗಿದೆ, ಈರುಳ್ಳಿ ಸೇರಿಸ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಉದ್ದ ಉದ್ದವಾಗಿ ಸ್ಲೈಸಸ್ ಮಾಡಿಟ್ಟಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸುಮಾರು 1-7 ರಿಂದ 8 ಎಲೆ ಅಷ್ಟಿದೆ. ಈಗ ಈರುಳ್ಳಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು 1-3 ರಿಂದ 4 ನಿಮಿಷದವರೆಗೂ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದು ಸೇರಿಸ್ತಾ ಇದ್ದೀನಿ. ಇದು ರುಬ್ಕೊಳ್ಳೋವಾಗ ಜಾಸ್ತಿ ನೀರೇನು ಹಾಕೊಳ್ಳೋಕೆ ಹೋಗ್ಬೇಡಿ. ಅರಿಶಿನ ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು. ಕೊತ್ತಂಬರಿ ಸೊಪ್ಪು ನೀವು ಬೇಕಿದ್ರೆ ಇವಾಗಲೇ ಸಣ್ಣಗೆ ಹಚ್ಚಿ ಗೊಜ್ಜಿಗೆ ಸೇರಿಸಿ ಬೇಯಿಸ್ಕೋಬೋದು. ಇದೊಂಥರ ಫ್ಲೇವರ್ ಇರುತ್ತೆ. ನಿಮಗೆ ಈ ಫ್ಲೇವರ್ ಬೇಡ ಅನ್ನಂಗಿದ್ರೆ ಎಲ್ಲ ಆದಮೇಲೆ ಚಿತ್ರಾನ್ನ ಆದಮೇಲೆ ಕೊನೆಯಲ್ಲಿ ಗಾರ್ನಿಷ್ ಮಾಡೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೋಬೋದು. ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಈ ರುಬ್ಕೊಂಡಿದ್ವಲ್ಲ ಮಸಾಲ, ಅದ್ರ ದಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಸುಮಾರು 1-3 ರಿಂದ 4 ನಿಮಿಷದವರೆಗೂ. ಪುನಃ ಕೊನೆಯಲ್ಲಿ ಸೇರಿಸ್ತೀನಿ ಅನ್ನ ಹಾಕಿದ್ಮೇಲೆ. ಈಗ ಗೊಜ್ಜನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಸೈಡಲ್ಲಿ ಕೂಡ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ. ಈಗ ಅನ್ನ ಸೇರಿಸೋಣ. ಇದು ಅನ್ನ, ಸುಮಾರು 1/4 ಕೆಜಿಯಷ್ಟು ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಮಾಡ್ಕೊಳ್ಳೋವಾಗ ನೋಡ್ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಕಮ್ಮಿ ಹಾಕಿ ಮಾಡ್ಕೊಳ್ಳಿ. ರೈಸ್ ಐಟಮಲ್ಲಿ ಅನ್ನ ಉದುರುದ್ರಾಗಿದ್ದರೆ ರೈಸ್ ಐಟಮ್ ಚೆನ್ನಾಗಿರುತ್ತೆ. ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವಾ, ಅದೇ ಅಕ್ಕಿನೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಪದಾರ್ಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಾಗಿದೆ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ 1-2 ನಿಮಿಷ ಬೇಯಿಸೋಣ. ಅನ್ನ ಹಾಕಿದ್ಮೇಲೆ 1-2 ನಿಮಿಷ ಬೇಯಿಸ್ಕೊಂಡ್ರೆ ಮಸಾಲ ಎಲ್ಲ ಅನ್ನದಲ್ಲಿ ಚೆನ್ನಾಗಿ ಹಿಡಿಯುತ್ತೆ. ಹುಳಿ ಅನ್ನ ಅಥವಾ ಹುಳಿ ಚಿತ್ರಾನ್ನ ತಯಾರಾಗಿದೆ. ಒಂದ್ಸತಿ ಈ ಸ್ಟೈಲಲ್ಲಿ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಅದ್ರ ಬದಲಾವಣೆ ಏನು ಅಂತ ಗೊತ್ತಾಗೋದು. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಒಂದು ಪರ್ಫೆಕ್ಟ್ ಲಂಚ್ ಬಾಕ್ಸ್ ರೆಸಿಪಿ ಕೂಡ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.